हेलो एवरीवन बर्गर रोड डिसाइड बैक टू माय चैनल सो एल्लरिगे वेलकम दिस न्यू फॉर वीडियो सो वीडियो दल्ली एल्लरिगे स्वागत माड्तीनि सो ई वीडियो दल्ली अंतदु एनु स्पेशल इदे अंतंद्रे बट नेटो मार्केटिंग नानु वीडियो माडोदु नन्न चैनल इरुवंतद्दु स्पेशली नेटो मार्केटिंग अवरिगोस्करने सो नावु नेटो मार्केटिंग अल्ली ग्रो आग्तिद्दीवि सो एल्लरू ग्रो आगलि अंत सर नानु एल्लर जोतेगे वीडियो शेर माड्ता बर्ता इदीनि हागे टुडे टॉपिक हेळोकिंत मुंचे सो नानु एल्लरिगे रिक्वेस्ट कळक इष्टपडतीनि सो एनु अंतंद्रे ಇಲ್ಲಿವರೆಗೆ ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಹೊಸದವರು ಯಾರಾದರೂ ನಿಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟರೆ ಅವರು ಕೂಡ ತಪ್ಪದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ಸೊ ಟಾಪಿಕ್ ಏನು ಅಂತಂದರೆ ನಾವು ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಚೂಸ್ ಮಾಡಬೇಕಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಚೂಸ್ ಮಾಡಬೇಕಾದ್ರೆ ಸೊ ನಾವು ಅದಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಸೊ ಏನು ತಿಳ್ಕೊಬೇಕು ಅಂತ ಮಹತ್ವ ಏನಿದೆ ತಿಳ್ಕೊಳ್ಳೋದು ಅಂತ सो वीडियो एंडिंग वे नोड़े सो नि गए सो नेटो मार्केटिंग अथवा डायरेक्शन बिजनेस अंत फ्यूचर आलरे नेटो मार्केटिंग गतिरबू बट नानिष्टपड़ सो कल्तरे अंडरस्टैंड तब प्रॉस्पेक्टर अंडरस्टैंड जॉइन आगो सो ना कूड़ा अप्लाई सो नमू टीम ना अप्लाई ना ग्रो आती सो ಇದೆಲ್ಲರಿಗೆ ಹೆಲ್ಪ್ ಮಾಡ್ಲಿ ಅಂತ ಸೊ ನಾನು ನಿಮಗೆಲ್ಲರ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಟಾಪಿಕ್ ಏನು ಅಂತಂದ್ರೆ ಡಿಫರೆನ್ಸ್ ಬಿಟ್ವೀನ್ ಜಾಬ್ ಅಂಡ್ ಡೈರೆಕ್ಷನ್ ಬಿಸ್ನೆಸ್ ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಬ್ ಮತ್ತೆ ಡೈರೆಕ್ಷನ್ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಡಿಫರೆನ್ಸ್ ಇದೆಯೋ ಅಂತ ನಾನು ನಿಮ್ಮ ಜೊತೆಗೆ ಹೇಳಕ್ಕೆ ಅಂತ ಬಂದಿದ್ದೀನಿ ಸಣ್ಣ ವಿಡಿಯೋ ಜೊತೆಗೆ ಸೊ ಇವಾಗ ನಾವು ಜಾಬ್ ಅಲ್ಲಿ ಬೇಕಾದ್ರೆ ನೋಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಜಾಬ್ ಬಗ್ಗೆ ನೋಡೋಣ ಸೊ ಜಾಬ್ ಅಲ್ಲಿ ನಮ್ಮ ಫ್ಯೂಚರ್ ಹೇಗಿರುತ್ತೆ ಸೊ ಜಾಬ್ ಅಲ್ಲಿ ನಾವು ತರ ಯಾವ ರೀತಿ ನಾವು ಲೈಫ್ ಅನ್ನು ಇದು ಮಾಡಬಹುದು ನಾನು ಇವಾಗ ಜಾಬ್ ಅಲ್ಲಿ ಯಾವ ತರ ಫ್ಯೂಚರ್ ಇದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡೋಕೆ ಹೋಗ್ತಾ ಇದ್ದೀನಿ ಸೊ ಜಾಬ್ ಅಲ್ಲಿ ಏನು ಬರುತ್ತೆ ಫಸ್ಟ್ ಆಫ್ ಆಲ್ ಅಂತಂದ್ರೆ ಸೊ ಇವಾಗ ಬ್ರದರ್ ನಾವು ಏನಾದರೂ ಒಂದು ಕಂಪನಿಯಲ್ಲಿ ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಯಾವುದೇ ಒಂದಾಗಲಿ ಜಾಬ್ ಅಂದರೆ ಜಾಬ್ ಆಯಿತು ಸೊ ಜಾಬ್ ಅಲ್ಲಿ ನಾವು ಈ ಪ್ರೈವೇಟ್ ಕಂಪನಿಯಲ್ಲಿ ಏನಾದರೂ ಜಾಯಿನ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಒಂದು ಎಮ್ ಎನ್ ಸಿ ಕಂಪ್ನಿ ಆಗಲಿ ಯಾವುದೇ ಒಂದು ಮೈಕ್ರೋಸಾಫ್ಟ್ ಕಂಪ್ನಿ ಆಗಲಿ ಯಾವುದೇ ಒಂದು ಸಾಫ್ಟ್ವೇರ್ ಕಂಪ್ನಿ ಆಗಲಿ ಇಲ್ಲ ನಾನು ಗೌರ್ಮೆಂಟ್ ಆಟದಲ್ಲಿ ಯಾವುದೇ ಒಂದು ಕೆಲಸ ಸ್ಟಾರ್ಟಪ್ ಮಾಡಿದರೆ ಜಾಬ್ ಆಗಿ ಎಂಪ್ಲಾಯಿ ಕೆಲಸ ಮಾಡಿದರೆ ನನಗೆ ಏನಿರುತ್ತೆ ಅಂದರೆ ಫಿಕ್ಸ್ಡ್ ಟೈಮ್ ಇರುತ್ತೆ ಸರಿನಾ ಇವಾಗ ಫಿಕ್ಸ್ಡ್ ಟೈಮ್ ಅಂತ ಎಲ್ಲರೂ ಆಲ್ರೆಡಿ ಗೊತ್ತಿರಲೇ ಫಿಕ್ಸ್ಡ್ ಟೈಮ್ ಕೊಡಲೇಬೇಕಾ ಏನು ಬೇಡವಾ ಅಂತ ಸೊ ಕೊಡಲಿಲ್ಲಂದ್ರೆ ಏನಾಗುತ್ತೆ ಆಲ್ರೆಡಿ ನಿಮಗೆ ಗೊತ್ತಿದೆ ಎನಿ ಟೈಮ್ ಏನೇ ಆಗಲಿ ಏನೇ ಪ್ರಾಬ್ಲಮ್ ಇರಲಿ ಸೊ ನಾವು ಇವತ್ತು ನಾವು ಬೆಳಿಗ್ಗೆ 9 ಗಂಟೆಗೆ ಹೋಗಬೇಕಂದ್ರೆ ಹೋಗಲೇಬೇಕು ಸೊ ಸಾಯಂಕಾಲ 5 ಗಂಟೆಗೆ ಬರಲಿ ಸೊ ಇದು ಫಿಕ್ಸ್ಡ್ ಟೈಮಿಂಗ್ ಇದೆ ಯಾವುದೇ ರೀತಿ ನಾವು ನನ್ನ ಮನಸ್ಸಿಗೆ ಬಂದಾಗ ನಾನು ಹೋಗ್ತೀನಿ ನನ್ನ ಮನಸ್ಸಿಗೆ ಬಂದಾಗ ನಾನು ಬರ್ತೀನಿ ಅನ್ನೋ ಮಾತು ಜಾಬಲ್ಲಿ ಇರಲ್ಲ ಸರಿನಾ ಸೊ ನೆಕ್ಸ್ಟ್ ಒನ್ ಫಿಕ್ಸ್ಡ್ ಲೊಕೇಶನ್ ಸೊ ಇವಾಗ ನಮ್ಮ ಬಾಸ್ ಅವರು ನಮಗೆ ಎಲ್ಲಿ ಲೊಕೇಶನ್ ಹಾಕಿರ್ತಾರೋ ನಾವು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿ ಡ್ಯೂಟಿ ಮಾಡಬೇಕು ಅನ್ನೋದು ಸೊ ಬಾಸ್ ಅವ್ರ ಕೈಯಲ್ಲಿ ಇರುತ್ತೆ ಬರೋದು ನಮ್ಮ ಕೈಯಲ್ಲಿ ಇರಲ್ಲ ಸೊ ನಮ್ಮ ಬಾಸ್ ಅವರು ಹೇಳಿದಾಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ನಾನು ಇವಾಗ ಈ ಸಿಟಿಯಲ್ಲೇ ಕೆಲಸ ಮಾಡಬೇಕಾ ಈ ಊರಲ್ಲಿ ನಾನು ಕೆಲಸ ಮಾಡಬೇಕಂದ್ರೆ ಬಾಸ್ ಹಿಂಗೆ ಹೇಳ್ತಾರೋ ಇಲ್ಲಿ ನೀ 2 ವರ್ಷ ಕೆಲಸ ಮಾಡಬೇಕು ನಾವು ಅಲ್ಲೇ ಮಾಡಬೇಕು ಅದು ಬಿಟ್ಟು ನಾವು ಬೇರೆ ಕಡೆ ಮಾಡೋಕ್ಕೆ ಆಗಲ್ಲ ಬ್ರದರ್ ಸೊ ನಾವು ಬಾಸ್ ಮಾತನ್ನು ಕೇಳಿಲ್ಲ ಅಂತಂದರೆ ಗೆಟ್ ಔಟ್ ಬೇರೆಯವ್ರು ತಗೋದು ಸೊ ಹೀಗೆ ಡೈರೆಕ್ಟ್ಲಿ ಬಾಸ್ ಅವ್ರು ಮಾತಾಡೋದು ಸೊ ಜಾಬಲ್ಲಿ JOB ಜಾಬ್ ಜಾಬ್ ಮೀನ್ಸ್ ಗೊತ್ತಿದೆಯಾ ಜಾಯಿನ್ ಅದರ್ ಬಿಸ್ನೆಸ್ ಸರಿನಾ ಬಾಸ್ ಏನು ಮಾಡ್ತಿದ್ದಾನೆ ನಮ್ಮನ್ನು ನೆಟ್ವರ್ಕ್ ಅವ್ರ ನೆಟ್ವರ್ಕ್ ಕ್ರಿಯೇಟ್ ಮಾಡಿ ನಮ್ಮನ್ನು ಕೆಲಸಕ್ಕೆ ತೊಗೊಂಡಿದ್ದಾರೆ ಸರಿನಾ ಅವನು ಜಾಯಿನ್ ನಾವು ಮಾಡ್ತಿದ್ದೀವಿ ಅವರ ಬಿಸ್ನೆಸ್ಸನ್ನು ಜಾಯಿನ್ ಆಗ್ತಾ ಇದ್ದೀವಿ ಅವನಿಗೆ ಮಾಡ್ತೀನಿ ಫಿಕ್ಸ್ಡ್ ಟೈಮಿಂಗ್ ಅಂತ ಫಿಕ್ಸ್ಡ್ ಸ್ಯಾಲರಿ ಅಂತ ಕೊಡ್ತಿದ್ದಾರೆ ಸೊ ಅಂಡರ್ಸ್ಟ್ಯಾಂಡ್ ಐ ಹೋಪ್ ನಾನು ಅನ್ಕೋತೀನಿ ನಿಮಗೆ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಸೊ ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡ್ಕೊಳ್ರಿ ಇದರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಸಿಗುತ್ತೆ ಓಕೆ ಸೊ ಹಾಗೆ ನಾನು ಏನಾದರೂ ಇವತ್ತು ಆಫೀಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಹಾಗೆ ನಾನು ಏನಾದರೂ ಫಾಸ್ಟಾಗಿ ಕೆಲಸ ಮಾಡಿದ್ನು ಜಾಸ್ತಿ ಕೆಲಸ ಏನಾದರೂ ಎಫರ್ಟ್ ಹಾಕಿ ಕೆಲಸ ಮಾಡಿದೆ ಅದೇ ಟೈಮಿಂಗಲ್ಲಿ ಮಾರ್ನಿಂಗ್ 9 ಟು ಈವ್ನಿಂಗ್ 5 ಓ ಕ್ಲಾಕ್ವರೆಗೂ ನಾನೇನಾದರೂ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಸೊ ನನಗೇನಾದರೂ ಬಾಸ್ ಅವರು ಜಾಸ್ತಿ ಸ್ಯಾಲ್ರಿ ಕೊಡ್ತಾರ ಕೊಡಲ್ಲ ಹಾಗೆ ನಮ್ಗೆ ಇಲ್ಲಿ ಏನು ಕೊಡ್ತಾರೆ ಜಾಬ್ ಅಲ್ಲಿ ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತಾರೆ ಫಿಕ್ಸ್ಡ್ ಸ್ಯಾಲ್ರಿನೇ ಇರಬೇಕು ಫಿಕ್ಸ್ಡ್ ಸ್ಯಾಲ್ರಿನೇ ಕೊಡ್ತಾರೆ ಬಟ್ ನಮಗೆ ಅನ್ಲಿಮಿಟೆಡ್ ಸ್ಯಾಲ್ರಿ ಕೊಡುವಂಥ ಸಾಧ್ಯನಿಲ್ಲ ಜಾಬಲ್ಲಿ ಸರಿನಾ ಬ್ರದರ್ ಹೇಳಕ್ಕೆ ಇಷ್ಟಪಡ್ತೀನಿ ಜಾಬಲ್ಲಿ ನಮಗೇನಾದರೂ ಫುಲ್ ಬ್ರೈಟ್ ಫ್ಯೂಚರ್ ಸಿಗುತ್ತಾ ನಮ್ಮದೇ ಆದಂಥ ಕನಸನ್ನು ನಾವು ಈಡೇರಿಸಬಹುದಾ ನಮ್ಮದೇ ಆದಂಥ ಜೀವನ ನಾವು ಎಂಜಾಯ್ ಮಾಡ್ಬೋದಾ ನಾನು ಬ್ಯಾಕ್ ಇಂಡಿಯಾದಲ್ಲಿ ಹೇಳಿದ್ದೆ ಸೊ ಏನಂತಂದರೆ 90% ಜನ ಎದಕ್ಕೋಸ್ಕರ ಜೀವನ ಮಾಡ್ತಿದ್ದಾರೆ ಯಾವುದಕ್ಕೋಸ್ಕರ ಒಂದು ಏಮ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ 85% ಜನ ಏನು ಮಾಡ್ತಿದ್ದಾರೆ ಅಂತ
ಸೊ ನಾವು 5% ಜನ ಏನು ಎಂಜಾಯ್ ಮಾಡ್ತಿದ್ರು ಅದಕ್ಕೆ ಎಂಜಾಯ್ ಮಾಡಬೇಕು ಅಂತ ನಾವು ಅಲ್ಲಿವರೆಗೆ ಹೋಗ್ಬೇಕು ಅಂತ ಅನ್ನೋರಿಗೆ ಬ್ರೈಟ್ ಫ್ಯೂಚರ್ ಸಿಗುವುದಿಲ್ಲ ಈ ಜಾಬ್ ಅಲ್ಲಿ. ನನಗೆ ಅನಿಸೋ ಮಟ್ಟಿಗೆ ಬ್ರೈಟ್ ಫ್ಯೂಚರ್ ಅನ್ನೋದೇ ಇಲ್ಲ ಇದೆ. ಬಟ್ ಇ ಎಂ ಐ ಥರ ಇದೆ, ಇಷ್ಟೇ ಮಟ್ಟಿಗೆ ನಾವು ಮಾಡ್ಬೋದು ಸರಿನಾ. ಈ ಜಾಬಲ್ಲಿ ಫ್ರೀಡಮ್, ಫುಲ್ ಫ್ರೀಡಮ್ ಸಿಗತ್ತೆ ಅನ್ನೋರಿಗೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮದೇ ಆದಂಥ ಒಂದು ಡಿಸಿಷನ್. ಸೊ ಎಲ್ಲ ತುಂಬ ಜನ ಹೇಳ್ತಾರೆ ನಮ್ಗೆ ಫ್ರೀಡಮ್ ಆಗಿದ್ದೀವಿ, ಫ್ರೀಡಮ್ ಆಗಿದ್ದೀವಿ. ಯಾವಾಗ ಕೇಳ್ತೀವಿ ಸರ್ ನಾನು ಡ್ಯೂಟಿ ಮೇಲೆ ಇದ್ದೀನಿ, ಯಾವಾಗ ಕೇಳ್ತೀನಿ ನಾನು ಬ್ಯಾಂಕಲ್ಲಿ ಇದ್ದೀನಿ, ನಮ್ಮ ಫ್ರೆಂಡ್ ಅವರೇ ಯಾವಾಗ ಕಾಲ್ ಮಾಡ್ತೀನಲ್ಲ ಅವಾಗ ಹೇಳ್ತಾರೆ ಎಲ್ಲಿದ್ಯಪ್ಪ ಅಂತ. ಈ ಲಾಕ್ಡೌನ್ ಸಮಯದಲ್ಲಿ ಕೂಡ ಬ್ಯಾಂಕಲ್ಲಿದ್ದಾರೆ. ಆ್ಯಕ್ಟಿವ್ ಇನ್ಕಮ್ ವಿತೌಟ್ ಪ್ಯಾಸಿವ್ ಇನ್ಕಮ್ ಇಲ್ಲ ಜಾಬಲ್ಲಿ. ಆ್ಯಕ್ಟಿವ್ ಇನ್ಕಮ್, ಆ್ಯಕ್ಟಿವ್ ಆಗಿದ್ರೇ ಮಾತ್ರ ಸ್ಯಾಲ್ರಿ ಕೊಡೋದು, ಇಲ್ಲಾಂದ್ರೆ ಇಲ್ಲ. ಗೋರ್ಮೆಂಟ್ ಆದರೂ ಆಗಲಿ ಪ್ರೈವೇಟ್ ಆದರೂ ಆಗಲಿ, ಗೋರ್ಮೆಂಟ್ ಜಾಬ್ ಎಂಪ್ಲಾಯ್ ತುಂಬ ಒಳ್ಳೆ, ಓಕೆ ಒಳ್ಳೆ ಇರ್ತದೆ. ಬಟ್ ನಾನು ಏನಾದರೂ ಆ್ಯಕ್ಟಿವ್ ಆಗಿ ಇಲ್ಲ ಅಲ್ಲಿ ಒನ್ ಮಂತ್ ನನಗೆ ಏನಾದರೂ ಪ್ರಾಬ್ಲಮ್ ಇದೆ, ನನ್ನ ಒನ್ ಮಂತ್ ನಾನು ಆ್ಯಕ್ಟಿವ್ ಆಗಿ ಇಲ್ಲ ಡ್ಯೂಟಿಯಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ, ಅವ್ರು ನನಗೆ ಏನಾದರೂ ಸ್ಯಾಲ್ರಿ ಕೊಡ್ತಾರಾ? ಕೊಡೋದೇ ಇಲ್ಲ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ನಾನು ಹೇಳ್ತಾ ಇರೋದು ಅಂಡರ್ಸ್ಟ್ಯಾಂಡ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಸೊ ನೀವೇನಾದರೂ ಈ ರೀತಿ ನೀವು ಪ್ರಾಸ್ಪೆಕ್ಟರ್ ಮುಂದೆ ಸ್ವಲ್ಪ ಪ್ರೊವೈಡ್ ಮಾಡಿದರೆ ತಾವು ಕೂಡ ಅವರು ಕೂಡ ಬೇಡ ಅವ್ರು ಕೂಡ ಡನ್ ಆಗ್ಬೋದು. ಸೊ ನೀವು ಕೂಡ ಸ್ವಲ್ಪ ನಾಲೆಜಬಲ್ ಪರ್ಸನ್ಸ್ ಆಗ್ಬೋದು. ಸೊ ನಿಮಗೆ ಏನಾದರೂ ಇಷ್ಟ ಆಗ್ತಿದ್ರೆ ತಾವು ಕೂಡ ಶೇರ್ ಮಾಡ್ಬೋದು ನಿಮ್ಮ ಟೀಮ್ ಜೊತೆಗೆ. ಸೊ ಜಾಬಲ್ಲಿ ನಿಮಗೆ ಫುಲ್ ಫ್ರೀಡಮ್ ಸಿಗುತ್ತೆ ಸರ್ ಅನ್ನೋರಿಗೆ, ಓಕೆ ಫ್ರೀಡಮ್ ಸಿಕ್ಕವರಿಗೆ ಸಿಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಸರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಾಬಲ್ಲಿ ಫ್ರೀಡಮ್ ಎಲ್ಲಿಯಾದರೂ ಸಿಗುತ್ತೆ ಅಂತ. ಒಂದು ವರ್ಷದಲ್ಲಿ 3 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ, 3 ಮಂತ್ಸ್. 3 ಮಂತ್ಸಲ್ಲಿ ನಮ್ಗೆ ಎಷ್ಟೋ ಹಬ್ಬಗಳು ಬರ್ತವೆ, ಎಷ್ಟೋ ಜಾತ್ರೆಗಳು ಬರ್ತವೆ, ಎಷ್ಟೇನೇನೋ ಕಾರ್ಯಕ್ರಮಗಳು ಬರ್ತವೆ, ಏನೇನು ಫಂಕ್ಷನ್ ಬರ್ತವೆ. ಫ್ರೀಡಮ್ ಹೇಗೆ ಇಲ್ಲ ಇರ್ತೀವಿ, ಒಬ್ಬೊಬ್ಬರಿಗೆ ದೊಡ್ಡ ಸಿಟಿ ಇಲೆಕ್ಟ್ರಾನಿಕ್ ಸಿಟಿಗಳಲ್ಲಿ ದೊಡ್ಡ ಸಿಟಿಗಳಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಅಪ್ಪ ಅನ್ನೋದು ಯಾರು ಅಂತ ಗೊತ್ತಿಲ್ಲ. ನೈಟ್ ಡ್ಯೂಟಿ ಹೋಗಿದವರಿಗೆ ಪಾಪ ಅಪ್ಪನಿಗೆ ಅಮ್ಮ ಮಗನಿಗೆ ಅಪ್ಪ ಅನ್ನೋ ಯಾರು ಅಂತ ಗೊತ್ತಾಗಿರ್ಲಿಲ್ಲ. ಸೊ ಯಾವಾಗ ಕೇಳ್ತೀವಿ ಅವಾಗ ಫ್ರೀಡಮ್ ಫ್ರೀಡಮ್ ಇಲ್ಲ ಫ್ರೀಡಮ್ ಇಲ್ಲ, ಡ್ಯೂಟಿ ಮೇಲೆ ಇದ್ದೀವಿ ಡ್ಯೂಟಿ ಮೇಲೆ ಇದ್ದೀವಿ ಕೆಲಸ ಮಾಡ್ತೀವಿ. ಓಕೆ ಬ್ರದರ್, ಫ್ರೀಡಮ್ ಎಲ್ಲಿ ಸಿಗತ್ತೆ ಅಂತ, ಫ್ರೀಡಮ್ ಇದ್ದೆ ಜಾಬಲ್ಲಿ ಫ್ರೀಡಮ್ ಇದೆ ಸರ್ ಅನ್ನೋದು ನನಗೆ ಸ್ವಲ್ಪ ಅಭಿಪ್ರಾಯನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ, ನಾನು ಕೂಡ ಸ್ವಲ್ಪ ಖುಷಿ ಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್, ಯಾವುದೇ ರೀತಿ ಇದರಲ್ಲಿ ಫ್ರೀಡಮ್ ಸಿಗಲ್ಲ ಅಂತ ನಮ್ಗೆ ಅನಿಸಿಕೆ, ನಿಮ್ಮ ಅನಿಸಿಕೆ ಏನಿದೆಯೋ ತಾವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. 100% ಈಸ್ ದಿಸ್ ಜಾಬಲ್ಲಿ ನಾವು ಫನ್ನಿ ಆಗಿ ಇರ್ಬೋದು, ಆಗಿರ್ಬೋದಾ? ನೋಬಡಿ, ಯಾವುದೇ ರೀತಿ ಫನ್ ಸಿಗಲ್ಲ. ಹೇಳ್ತಾರೆ ಜನ, ಮಾತಾಡ್ತಾರೆ ಜನ, ಬಟ್ ನಮ್ಗೆ ಅನಿಸೋ ಮಟ್ಟೆ ಜಾಬಲ್ಲಿ ಯಾವುದೇ ರೀತಿ ಫನ್ ಇಲ್ಲ. ಎಕ್ಸಾಂಪಲ್ ಇದ್ದರೆ ಕೂಡ 100%ಅಲ್ಲಿ 5% ಆಗಿ, 9% ಆಗಿ, 10% ಆಗಿ ಇರ್ಬೋದು. ಬಟ್ ಜಾಸ್ತಿ ಅವಶ್ಯಕ ಜಾಸ್ತಿ ಅಲೋಡೇ ಇಲ್ಲ, ಫನ್ ಇರುವಂಥ ಚಾನ್ಸಸ್ ಕಮ್ಮಿ. ಇವಾಗ ನಾವೇನೋ ಕಂಪ್ನಿ ಕೆಲಸ ಮಾಡ್ತಿದ್ವಿ, ನಾವು ಜಾಬ್ ಮಾಡ್ತಾಯಿದ್ವಿ ಅಂತಂದರೆ ಗೌರ್ಮೆಂಟ್ ಜಾಬಲ್ಲಿ ಯಾವುದೊಂದು ಜಾಬಲ್ಲಿ, ಸೊ ನಾವೇನಾದರೂ ಕೆಲಸ ಮಾಡ್ತಾಯಿದ್ವಿ, ಫ್ಯಾಮಿಲಿನಲ್ಲಿ ಸೆಕ್ಯೂರಿಟಿ ಸಿಗತ್ತಾ? ಬ್ರದರ್, ನಾನೇನಾದರೂ ಜಾಬ್ ಮಾಡ್ತಾಯಿದ್ರೆ ಗೌರ್ಮೆಂಟ್ ಜಾಬ್ ಆಗಲಿ ಪ್ರೈವೇಟ್ ಜಾಬ್ ಆಗಲಿ, ನಾನು ಇವಾಗ ಈ ಪ್ರೆಸೆಂಟ್ ಸಿಚುಯೇಷನ್ ಹೇಳ್ತಾರೋದು, ನಾನು ಬ್ಯಾಕ್ ಹೋಯಿತು 2006 ಒಳಗಡೆ, ಅವಾಗ ಬರ್ತಿತ್ತು ಇನ್ಕಮನ್ನು, ಇವಾಗಿಲ್ಲ. ಬಟ್ ಇವಾಗ ನಾನು ಗೌರ್ಮೆಂಟ್ ಜಾಬಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರೆ, ಸೊ ನಾನು ಆಫ್ಟರ್ ನನಗೆ ಏನೋ ಆಯಿತು ದೇವರ ಕೃಪೆಯಿಂದ, ನಾನು ಡೆತ್ ಆದ್ರೆ ಆಫ್ಟರ್ ನನಗೇನಾದರೂ ನನ್ನ ಫ್ಯಾಮಿಲಿಗೆ ಸೆಕ್ಯೂರಿಟಿ ಸಿಗುತ್ತಾ? ಸೊ ಬರ್ಬೋದು ಅಮೌಂಟ್ ಇಷ್ಟ ಅಂತೇಳಿ ಒನ್ ಟೈಮ್, ಲೈಫ್ ಲಾಂಗ್ ಬರುತ್ತಾ? ನೋ ಬಡಿ ಬರಲ್ಲ. ಬಟ್ ಜನಗಳು ಹೇಳ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಹೇ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಷ್ಟೊಂದು ದೊಡ್ಡ ರೋಗ ಯಾವುದಿಲ್ಲ ಅಂತವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬರೋದೇ ಹೀಗೆ ಗೌರ್ಮೆಂಟ್ ಸವಲತ್ತು ನಾವೇನಾದರೂ ಆ್ಯಕ್ಟಿವ್ ಆಗಿ ಇಲ್ಲ ಅಂತಂದರೆ ಕೊಡತ್ತಾ ಅನ್ನೋರು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ದೊಡ್ಡ ಆಫೀಸರೇ ಆಗಲಿ, ಗೌರ್ಮೆಂಟ್ ಆಫೀಸರಲ್ಲಿ ಗೌರ್ಮೆಂಟಲ್ಲಿ ನಾನು ನೌಕರ ಗೌರ್ಮೆಂಟ್ ಜಾಬಲ್ಲಿ ನಾನು ದೊಡ್ಡ ಆಫೀಸರೇ ಆಗಲಿ ಬರೋದ್ರೆ, ನಾನು ಅಲ್ಲಿ ಆ್ಯಕ್ಟಿವ್ ಇಲ್ಲ ಅಂದರೆ ನನಗೆ ಯಾರು ಕೊಡ್ತಾರೆ? ಕೊಡಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಮೀ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ ಅನ್ಕೋತೀನಿ. ಸೊ ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಇರುತ್ತೆ, ಬಟ್ ನನಗೆ ಒನ್ ಟೈಮ್ ಸಿಗುತ್ತೆ, ಲೈಫ್ ಟೈಮ್ ಸಿಗಲ್ಲ. ಸೊ ಡೈರೆಕ್ಷನ್ ಬಿಸ್ನೆಸ್ಸಲ್ಲಿ ಹೆಂಗೆ ಸಿಗುತ್ತೆ? ನಾನು ಇವಾಗ ಏನು ಹೇಳ್ತಾ ಇರೋದು, ಟಿ ಡೌನ್ ಅಂತ ಮಾಡ್ತಿಲ್ಲ. ಇವಾಗ ಜಾಬ್ ಟಿ ಡೌನ್ ಇದೆ, ಬಿಸ್ನೆಸ್ ನಾನು ಮೋಟಿವೇಟ್ ಮಾಡ್ತಿಲ್ಲ. ಸೊ ನಾನು ಹೇಳ್ತಿದ್ದೀನಿ, ಸೊ ಬಿಸ್ನೆಸ್ಸಲ್ಲಿ ಹೇಗೆ ಇರೋದು ಜೀವನ ಮಾಡ್ತಿದ್ದಾರೆ, ನಾನು ಪ್ರೂಫ್ ತೊಗೊಂಡು ಹೇಳ್ತಾ ಇರೋದು. ಬಟ್ ಎಂಪ್ಲಾಯ್ ಬಗ್ಗೆ ನಾನು ಇಷ್ಟೊಂದು ಯಾಕೆ ಹೇಳ್ತಿದ್ದೆ ಅಂದರೆ, ಜನಗಳು ತುಂಬ ಕಮೆಂಟ್ ಮಾಡ್ತಾರೆ, ಬಟ್ ನಾನು ತೋರಿಸಿ ಏನಾದರೂ ಇದ್ರೆ ಪ್ರೂಫನ್ನು ತೋರಿಸಿ. ಸರ್ ನಾನು ಒಂದು ಮಂತ್ ಕೆಲಸಕ್ಕೆ ಹೋಗಿಲ್ಲ, ನಾನೇನೋ ಮನೆಯಲ್ಲಿ ಕೂತು ಕೆಲಸನೇ ಮಾಡಿಲ್ಲ, ನನಗೆ ಇನ್ಕಮ್ ಬಂದು ಸ್ಯಾಲ್ರಿ ಬಂದಿದೆ ಅನ್ನೋರು ನನಗೆ ಸ್ವಲ್ಪ ಹೇಳ್ತೀರಾ? ಇದ್ದವರು ನನ್ನ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಜೊತೆಗೆ, ತಾವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ಬೋದು, ಹೇಳ್ಬೋದು ಅಭಿಪ್ರಾಯ. ಓಕೆ, ಸೊ ಇವಾಗ ಯಾವುದೇ ರೀತಿ ಜಾಬಲ್ಲಿ ಸಿಗ್ಬೋದು, 100%ಅಲ್ಲಿ 5% ಟ್ರಿಪ್ ಟೂರ್ ಆ್ಯಂಡ್ ಬೋನಸ್ ವಗೇರ ಆ್ಯಂಡ್ ನಮ್ಮದಾದಂಥ ಒಂದು ಅಚೀವ್ಮೆಂಟ್ ಮೇಲೆ
ರಿಟೈರ್ಮೆಂಟ್ ಆದ ತಕ್ಷಣ ನಮಗೆ ಇಷ್ಟು ಕೊಡ್ತಾರೆ, ಪೆನ್ಷನ್ ಇರ್ತಾರೆ ಕೊಡ್ತಾರೆ. ಸೊ ಅವಾಗ ಎಷ್ಟು ಬರುತ್ತೋ ನಿಮ್ಮದೇ ಪಿ ಎಫ್ ಕಟ್ ಆಗಿರೋದನ್ನ ನಿಮಗೆ ರಿಫಂಡ್ ಕೊಡ್ತಾರೆ. ಓಕೆ, ಆ್ಯಂಡ್ ಟು ನೆಕ್ಸ್ಟ್ ಅಂತಂದರೆ ಇವಾಗ ಬರುವಂಥದ್ದು ಯಾವುದು, ಇವಿಷ್ಟೊತ್ತಿಗೆ ನಾವು ಮಾತಾಡೋದು ಯಾವುದು, ಜಾಬ್. ಓಕೆ, ಸೊ ನೆಕ್ಸ್ಟ್ ಒಂದು ಬರುವಂಥದ್ದು ಯಾವುದು, ಡೈರೆಕ್ಟ್ ಸೆಲ್ ಬಿಸ್ನೆಸ್ ಐನ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಜೀವನ ಹೇಗಿರುತ್ತೆ ಬರೋದರ ಅನ್ನೋದು ನೋಡಿ ಈ ಜಾಬ್ ಬಗ್ಗೆ ನೋಡಿದ್ದೀರಾ. ಸೊ ಇವಾಗ ಡೈರೆಕ್ಟ್ ಸೆಲ್ ಬಿಸ್ನೆಸ್ಸಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ಇವಾಗ ನಾನು ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಊರು ಯಾವುದು, ನನ್ನ ಊರು ಕರ್ನಾಟಕದಲ್ಲಿರೋ ನಾನು. ನಾನು ಹಿಂಗೆ ಕೆಲಸ ಮಾಡ್ತಿದ್ದೀನಿ ಡೈರೆಕ್ಟ್ ಸೆಲ್ ಬಿಸ್ನೆಸ್ಸಲ್ಲಿ, ಯಾವುದೋ ಒಂದು ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಲ್ಲಿ ಕೂತ್ಕೊಂಡು? ಮನೇಲಿ ಕೂತ್ಕೊಂಡೆ. ಸೊ ಫಿಕ್ಸ್ಡ್ ಆ್ಯಂಡ್ ಲೊಕೇಶನ್ ಅಂತ ಬರಲ್ಲ, ಬರೋದಿಲ್ಲ ಹೇಳಿ. ಯಾವುದೇ ರೀತಿ ನೀವು ಎಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ಕೆಲಸ ಮಾಡ್ಬೋದು. ಮನೆಯಿಂದಲೇ ಕೆಲಸ ಮಾಡ್ಬೋದು, ನೀವು ಆಫೀಸಿಂದಲೇ ಕೆಲಸ ಮಾಡ್ಬೋದು, ನಿಮಗೆ ಹೆಂಗೆ ಅನಿಸುತ್ತೋ ಹಾಗೆ ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಲೊಕೇಶನ್ ಇರಲ್ಲ. ಸೊ ನೆಕ್ಸ್ಟ್ ಒನ್, ಮತ್ತು ಫಿಕ್ಸ್ಡ್ ಟೈಮ್, ಫಿಕ್ಸ್ಡ್ ಟೈಮ್ ಜಾಬಲ್ಲಿ ಇರುತ್ತೆ, ಬಟ್ ಇದರಲ್ಲಿ ನೋ ಫಿಕ್ಸ್ಡ್ ಟೈಮ್, ಫ್ರೀಡಮ್ ಆಗಿ ಇರ್ಬೋದು, ಅನ್ಲಿಮಿಟೆಡ್ ಟೈಮ್. ನೀವು ಯಾವಾಗ ನಿಮ್ಗೆ ಯಾವಾಗ ಅನಿಸುತ್ತೋ, ನಾನು ಇವಾಗ ಈ ಬ್ರದರ್ ಇವಾಗ ನಾನು ಸಮಯ ಕೊಡ್ತಾ ಇದ್ದೀನಿ ಅಂತಂದರೆ ನನಗೆ ಅಲ್ಲಿ ಏನೇ ಸಿಗ್ತಾ ಇದೆ, ಸರಿನಾ, ನಾನಿಲ್ಲಿ ಒಂದು ಅವರ್ ಟೈಮ್ ಕೊಡ್ತೀನಿ, ನನಗೆ ಏನು ಸಿಗ್ತಾ ಇದೆ ನನಗೆ ಮಾತ್ರ ನಾವು ಕೊಡ್ತೀವಿ ಚಾನಲ್ ಸಮಯ. ಇವಾಗ ನಾನು 9 to 5 AM ನನಗೆ ಅಲ್ಲಿ ಟೈಮ್ ಜಾಬಲ್ಲಿ ಕೊಡ್ತೀನಿ, ನನಗೆ ಅಷ್ಟೊಂದು ಸ್ಯಾಲ್ರಿ ಕೊಡ್ತಿದ್ದಾರೆ, ಮಂತ್ಲಿ ನನಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಹಾಗೆ ನಾವೇನು ಮಾಡಿ ನೆರವು ಮಾರ್ಕೆಟಿಂಗಲ್ಲಿ ಏನು ಬರುತ್ತೆ ಅಂತಂದರೆ ನನಗೆ ಏನು ಸಿಗ್ತಾ ಇದೆ ಅಲ್ಲಿ ಒನ್ ಅವರಲ್ಲಿ, ಡೇ ಬೈ ಡೇ ನಾನು ಒನ್ ಅವರ್ ಕೊಡ್ತಾ ಹೋದರೆ ಒಂದು ದಿನದಲ್ಲಿ ನಾನು ಒಂದೇ ಓವರ್ ಟೈಮ್ ಕೊಟ್ಟರೆ ನನಗೆ ಎಷ್ಟು ಸಿಗ್ತದೆ ಅಂತ, ಅದಕ್ಕೋಸ್ಕರ ನಾನು ಟೈಮ್ ಕೊಡ್ತೀನಿ, ಸರಿನಾ. ಹಾಗೆ ಅನ್ಲಿಮಿಟೆಡ್ ಟೈಮ್ ನನಗೆ ಯಾವಾಗಾದರೂ ಬೆಳಿಗ್ಗೆ ಆದರೂ ಕೊಡ್ಬೋದು, ನೈಟ್ ಆದರೂ ಕೊಡ್ಬೋದು, ಮಾರ್ನಿಂಗ್ ಆದರೂ ಕೊಡ್ಬೋದು, ಮಧ್ಯಾಹ್ನ ಆದರೂ ಕೊಡ್ಬೋದು, ನೋ ಫಿಕ್ಸ್ಡ್ ಟೈಮ್. ಓಕೆ, ಎವ್ರಿಬಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಪೀಪಲ್ ಅವ್ರಿಗೆ ಹೇಳಿದೆ ಯಾಕೆ ಇಷ್ಟಪಡ್ತಾ ಇದ್ದೀನಿ, ಫಿಕ್ಸ್ಡ್ ಸ್ಯಾಲ್ರಿ ಜಾಬ್. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬರಬೇಕು, ಡೈರೆಕ್ಷನಲ್ ಬಿಸ್ನೆಸ್ಸಲ್ಲಿ ಬರಬೇಕಾದ್ರೆ ಕೂಡ ಫಿಕ್ಸ್ ಸ್ಯಾಲ್ರಿಯನ್ನು ತೆಗೆದಾಕ್ಬಿಡಿ, ಸ್ಯಾಲ್ರಿಯನ್ನು ಮಾತ್ರ ತೆಗಿಬೇಡಿ. ಅನ್ ಇನ್ಕಮ್, ಇಲ್ಲಿ ಇನ್ಕಮ್ ಅಂತಂದರೆ ಇವ್ರಿಗೆ ಫಿಕ್ಸ್ ಸ್ಯಾಲ್ರಿ ಕೊಡುವಂಥದ್ದಷ್ಟು ನಮಗೇನು ಕೊಡಲ್ಲ. ನಾವು ಒನ್ ಡೇಗೂ ವಿನ್ ಮಾಡ್ಬೋದು, ಅರ್ನ್ ಮಾಡ್ಬೋದು, ಒನ್ ಮಂತಿಗೆ ಅರ್ನ್ ಮಾಡ್ಬೋದು, 5 ಡೇಸ್ಗೂ ಅರ್ನ್ ಮಾಡ್ಬೋದು, 3 ಡೇಸ್ಗೂ ಅರ್ನ್ ಮಾಡ್ಬೋದು. ದ್ಯಾಟ್ ಈಸ್ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಬ್ರದರ್. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಂಥ ಪವರ್ ಇದೆ ಅಂತಂದರೆ ಇಲ್ಲಿವರಿಗೆ ಅಂಥ ಸಿಸ್ಟಮ್ ಯಾರು ಕ್ರಿಯೇಟ್ ಮಾಡಿ. ಓಕೆ, ಸೊ ಇದರಲ್ಲಿ ಅನ್ಲಿಮಿಟೆಡ್ ಇನ್ಕಮನ್ನು ಅರ್ನ್ ಮಾಡ್ಬೋದು. ಯಾವುದೇ ರೀತಿ ನಾವು ಫಿಕ್ಸ್ಡ್ ಅಂತ ಇನ್ಕಮನ್ನು ಅರ್ನ್ ಮಾಡೋಕ್ಕಾಗಲ್ಲ, 1 ಲಕ್ಷನೂ ಆಗ್ಬೋದು, 2 ಲಕ್ಷನೂ ಆಗ್ಬೋದು. ಬಟ್ ಹೆಂಗೆ ಆಗುತ್ತಂದರೆ ಜಾಸ್ತಿ ಆಸಕ್ತಿ ಇದ್ದವರು ತಿಳ್ಕೊಳ್ರಿ, ಅನ್ಲಿಮಿಟೆಡ್ ಇನ್ಕಮ್ ಸಿಗುತ್ತೆ. ಹಾಂ ಬ್ರದರ್, ಈ ಲಕ್ಷಾನ್ಗಟ್ಟಲೆ ಇನ್ಕಮ್ ಬರುತ್ತೆ ಅಂತಂದರೆ, ಲಕ್ಷಾನ್ಗಟ್ಟಲೆ ಇನ್ಕಮ್ ಬರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ, ಕೋಟಿಗಟ್ಟಲೆ ತೋರಿಸ್ತಾರೆ. ಆಲ್ರೆಡಿ ಪ್ರೂಫ್ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾ ಥ್ರೂ, ಎಷ್ಟೇ ಇವಾಗ ಹರಿದಾಡ್ತಾ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ಹರಡ್ತಾ ಇದೆ, ಅದರಲ್ಲಿ ಫುಲ್ ಬ್ರೈಟ್ ಫ್ಯೂಚರ್ ಇದೆ. ನಮ್ಮ ಮನಸ್ಸಿಗೆ ಹೇಗೆ ಬರಬೇಕೋ ನಾವು ಹಾಗೆ ಜೀವನ ಮಾಡ್ಬೋದು. ಬಟ್ ಎಫರ್ಟ್ ಇಸ್ ನೆವರ್ ಡನ್, ಎಫರ್ಟ್ ನಾವು ಏನು ಕೆಲಸ ಎಫರ್ಟ್ ಆಗಿ ಮಾಡ್ತಾ ಇರ್ತೀವಲ್ಲ ಅದ್ರ ಮೇಲೆ ನಮಗೆ ಸಕ್ಸಸ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಮಗೆ ಡೈರೆಕ್ಟ್ ಲಕ್ ಬೈ ಟು ಲಕ್ ಸಿಗಲ್ಲ. ಓಕೆ, ಎಫರ್ಟ್ ಟು ನೆವರ್ ಡನ್, ನಾವು ಯಾವಾಗ ಏನು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತೀವಲ್ಲ ಹಾಗೆ ನಮಗೆ ಸಕ್ಸಸ್ ಸಿಗುತ್ತೆ, ಅಮೌಂಟ್ ಕೂಡ ಬರುತ್ತೆ. ಬಟ್ ನಾವು ಜೀವನದಲ್ಲಿ ದುಡ್ಡಿಂದ ಹೋಗಕ್ಕೆ ಹೋಗಬೇಡ್ರಿ, ದುಡ್ಡಿಂದ ಯಾವತ್ತಿಗೂ ಓಡಕ್ಕೆ ಹೋಗಬೇಡಿ. ಏನಾದರೂ ಏಮ್ ಇಟ್ಕೊಡ್ರಿ, ಏನಾದರೂ ಟಾರ್ಗೆಟ್ ಇಟ್ಕೊಡ್ರಿ, ವ್ಯಾಲ್ಯೂ ವ್ಯಾಲ್ಯೂ ಫಾರ್ ಮನಿ. ನಾವೇನಾದರೂ ವ್ಯಾಲ್ಯೂ ಕ್ರಿಯೇಟ್ ಮಾಡೋಕ್ಕೆ ಏನಾದರೂ ಓಡ್ ಹೋದರೆ, ಫಸ್ಟ್ ನಾವು ಏನಾದರೂ ಜರ್ನಿ ಮಾಡ್ತಿದ್ರೆ ಲರ್ನ್ ಮಾಡ್ತಾ ಮಾಡ್ತಾ ಬ್ಯಾಕ್ ಸೈಡ್ ಪಾಕೆಟಲ್ಲಿ ವ್ಯಾಲೆಟಲ್ಲಿ ಇನ್ಕಮ್ ಬಂದಿರುತ್ತೆ, ಅದರ ಬಗ್ಗೆ ನೀವು ಅವಶ್ಯಕತೆ ಮಾಡುವಂತ ಬೇಕಾಗಿಲ್ಲ. ಬಟ್ ನಮ್ಗೆ ಏನಿದೆ, ನಮ್ಮ ಡ್ರೀಮ್ಸ್ ಏನಿದೆಯೋ ಅದನ್ನು ನೋಡಬೇಕು, ಸರಿನಾ. ಐ ಹೋಪ್ ನಾನು ಅನ್ಕೋತೀನಿ ನೀವು ಎಲ್ಲರೂ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ ಅಂತ. ಸೊ ನೆಕ್ಸ್ಟ್ ಒನ್, ಲಕ್ಷಾನ್ಗಟ್ಟಲೆ ಇನ್ಕಮ್ ಬರ್ತಾ ಇದೆ, ನೋ ಫಿಕ್ಸ್ಡ್ ಸ್ಯಾಲ್ರಿ, ನೋ ಫಿಕ್ಸ್ಡ್ ಟೈಮ್, ನೋ ಫಿಕ್ಸ್ಡ್ ಅನ್ಲಿಮಿಟೆಡ್ ಇನ್ಕಮ್. ಮತ್ತು ಇದರಲ್ಲಿ ಫನ್ ಎಲ್ಲಿ ಏನೇನು ಇರುತ್ತಾ ಬರೋದು, ಫನ್ ಇರಲೇಬೇಕಲ್ಲ. ಆ್ಯಂಡ್ ನೋ ಫುಲ್ ಫ್ರೀಡಮ್, ಎಲ್ಲನೂ ಕಂಪ್ನಿ ಫ್ರೀಡಮ್ ಆಗಿ ಕೊಡ್ತಾಯಿದೆ, ನಾವು ಕೂಡ ಫ್ರೀಡಮ್ ಆಗಿ ಲೈಫ್ ಕೂಡ ಎಂಜಾಯ್ ಮಾಡ್ಬೋದು. ಹಾಂ, ಫುಲ್ಲಿ ಇದ್ರ ಬಗ್ಗೆ ಅಂದರೆ ಹೇಳೋಕ್ಕೆ ತುಂಬ ಎಕ್ಸೈಟೆಡ್ ಆಗಿರ್ತೀವಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಮೇನ್ ಸೆಕ್ಯೂರಿಟಿ ಫ್ಯಾಮಿಲಿ. ಓಕೆ, ಇವಾಗ ಒಬ್ಬ ಲೀಡರ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ಫುಲ್ ಆದರೆ, ಏನಾದರೂ ಅವ್ನು ಮಂತ್ಲಿ ಲಕ್ಷ ಇನ್ಕಮ್ ತೊಗೋತಾ ಇದ್ದರೆ, ಏನೋ ಕಾರಣದಿಂದ ಏನೋ ಬ್ಯಾಡ್ ಟೈಮ್ ಡೆತ್ ಆದರೆ, ಆಫ್ಟರ್ ಏನಾಗುತ್ತಂದರೆ ಅದು ಅವನಿಗೆ ಅವ್ರಿಗೆ ಏನು ಬರ್ತಾ ಇರುತ್ತಲ್ಲ ಕಂಪ್ನಿ ಕಡೆಯಿಂದ ಪ್ರಾಫಿಟ್ಸ್ ಬೆನಿಫಿಟ್ಸ್, ಅದೆಲ್ಲ ಶೇರ್ ಕೂಡ ಆಗುತ್ತೆ ಅವ್ರ ನಾಮಿನಿ ಮೇಲೆ, ಅವ್ರ ಮನೆಯವರ ಮೇಲೆ. ಯಾವುದೇ ಕಾರಣಕ್ಕೆ ಅವ್ನು ತಿರ್ಕೊಂಡಿದ್ದಾನೆ, ಡೆಟ್ ಆಗಿ ಡೆತ್ ಆಗಿದ್ದಾನೆ, ಇಷ್ಟೇ ಅಮೌಂಟ್ ಕೊಟ್ಟು
ಇದು ಮಾಡೋದು ಅಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಭ್ಯಾಸ ಅಲ್ಲ ಸರಿನಾ ಹಾಗೆ ಅವನಿಗೆ ಏನು ಬರ್ತಾ ಇರೋದು ಪ್ರಾಫಿಟ್ಸ್ನ ನಾಮಿನಿ ಡಿವೈಡ್ ಪ್ರೊವೈಡ್ ಮಾಡ್ತಾರೆ ಆ ನಾಮಿನಿ ಅವ್ರ ಮನೆಯವರು ಒಳಗಡೆ ಇರ್ತಾರೆ ಸೊ ಅವರಿಗೆ ಇವರು ಹೋಗ್ತಾ ಇರೋದನ್ನು ಪ್ರೊವೈಡ್ ಎಲ್ಲರಿಗೂ ಅವರಿಗೆ ಪ್ರೊವೈಡ್ ಆಗುತ್ತೆ ಸೊ ದ್ಯಾಟ್ ಈಸ್ ಪವರ್ ಆಫ್ ಎಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದರಲ್ಲಿ ಕೂಡ ಸಿಗುತ್ತೆ ಫುಲ್ಲಿ ಸೆಕ್ಯೂರಿಟಿ ಫ್ಯಾಮಿಲಿ ಓಕೆ ಆ್ಯಂಡ್ ಇದರಲ್ಲಿ ಫುಲ್ ಫಾರಿನ್ ಟ್ರಿಪ್ ಲೋಕಲ್ ಸೊ ಇಂಟರ್ನ್ಯಾಷನಲ್ ಟ್ರಿಪ್ ನ್ಯಾಷನಲ್ ಟ್ರಿಪ್ ಆ್ಯಂಡ್ ಬೋನಸ್ ಏನು ಬೇಕೋ ಜೀವನ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸೊ ಐ ಹೋಪ್ ನಾನು ಅನ್ಕೋತೀನಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮದೇ ಆದಂಥ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಸಿ ಯು